ನಮಸ್ಕಾರ ಎಲ್ಲರಿಗೂ. ಬಿಸಿ ಬಿಸಿ ಅನ್ನ, ಕರಿಬೇವು ಚಟ್ನಿ, ಮೇಲೆ ಎಣ್ಣೆ ಅಥವಾ ತುಪ್ಪ, ಏನು ಕೇಳ್ತೀರಿ? ಕಲಿಸ್ಕೊಂಡು ತಿಂದ್ರೆ ಸಣ್ಣವರಿದ್ದಾಗ ನಮಗಿದನ್ನು ಕಲಿಸಿ ಇದು ಅನ್ನದ ಉಂಡಿ ಮಾಡಿ ಕೊಡ್ತಿದ್ರು. ಹೇಳ್ತೇನಲ್ಲ, ಆ ಕೈ ತುತ್ತು ರುಚಿ ಅಪ್ಪ, ಅದು ಹೇಳೋಕ್ಕಾಗಂಗಿಲ್ಲರಿ, ಅಷ್ಟು ರುಚಿ ಅನಿಸ್ತೈತಿ. ಅದ್ರಾಗ ನಮ್ಮಅಮ್ಮ ಅಥವಾ ಅಜ್ಜಿ ಕಲಿಸಿ ಏನು ಕೊಡ್ತಾರಲ್ಲ, ಆಹಾ, ಅಲ್ಟಿಮೇಟ್ ಅದ್ರ ಸ್ವಾದ. ಮತ್ತು ಇದು ಕರಿಬೇವು ಚಟ್ನಿ ಆರೋಗ್ಯ ದೃಷ್ಟಿಯಿಂದ ಭಾಳ ಚಲೋ. ಕೂದಲು ಯಾರಿಗೆ ಉದುರ್ತಿರ್ತಾವ, ಸ್ಕಿನ್ ಪ್ರಾಬ್ಲಮ್ ಇರ್ತೈತಿ, ರಕ್ತ ಶುದ್ಧಿ ಇರೋಂಗಿಲ್ಲ, ಕಾನ್ಸ್ಟಿಪೇಷನ್ ಯಾರಿಗೆ ಇರ್ತೈತಿ, ಅವ್ರು ರೆಗ್ಯುಲರ್ಲಿ ಇದನ್ನು ತಿನ್ಕೊತಿರ್ಬೇಕು. ಕರಿಬೇವನ್ನ ಭಾಳ ಪ್ರಮಾಣದಾಗ ತಿನ್ನೋಕ್ಕಾಗಂಗಿಲ್ಲ. ನಾವು ಅಡುಗೆ ಒಳಗೆ ಉಪ್ಪಿಟ್ಟು ಅವಲಕ್ಕಿ ಒಳಗೆ ಹಾಕಿದ್ರೂ ಸಣ್ಣ ಮಕ್ಕಳು ಅದನ್ನು ಸೈಡಿಗೆ ತೆಗೆದಿಡ್ತಾರೆ, ದೊಡ್ಡವ್ರೂ ತಿನ್ನಂಗಿಲ್ಲ. ಹೀಗಾಗಿ ನೀವು ಈ ಚಟ್ನಿ ಮೂಲಕ ತಿಂದ್ರಂದ್ರೆ ಹೆಂಗೂ ಚಟ್ನಿ ಭಾಳ ರುಚಿ ಇರ್ತೈತಿ. ನೀವು ರೊಟ್ಟಿ ಜೊತೆ, ಚಪಾತಿ ಜೊತೆ, ಅನ್ನದ ಜೊತೆ ತಿಂದ್ರಂದ್ರೆ ನಿಮ್ಗೆ ಕರಿಬೇವಿನ ಅಂಶನೂ ಸಿಗ್ತೈತಿ, ಮತ್ತು ರುಚಿನೂ ಚಲೋ ಅನಿಸ್ತೈತಿ. ಮತ್ತು ಇದು ಮಾಡೋದು ಅಗ್ರಿ ಸರಳ ಐತಿ. ಸೊ ನಡಿ ಸ್ಟಾರ್ಟ್ ಮಾಡೋಣ. ಈ ಕರಿಬೇವು ಚಟ್ನಿ ಮಾಡೋಕ್ಕೆ ಇಷ್ಟು ಸಾಮಾನು ಬೇಕಾಗ್ತೈತೆ ನೋಡ್ರಿ. ಕರಿಬೇವು 1 ಕಪ್ಪಷ್ಟು ತೊಗೊಂಡಿನಿ. ಕರಿಬೇವು ಎಷ್ಟು ತೊಗೊಂಡಿರಲ್ಲ ಅದರ ಅರ್ಧ ಪ್ರಮಾಣದಾಗ ಕೊಬ್ಬರಿ ತೊಗೋಬೇಕು. ಒಣ ಕೊಬ್ಬರಿ ಇದ್ರೆ ಭಾಳ ಚಲೋ. ನಂತರ ಒಂದು ಸ್ವಲ್ಪ ಕೊತ್ತಂಬರಿ, ಒಂದು 7-8 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಆಮೇಲೆ ರುಚಿಗೆ ತಕ್ಕಷ್ಟು ಖಾರ ಪುಡಿ ಮತ್ತು ಉಪ್ಪು. ಮೊದಲಿಗೆ ನಾವು ಕರಿಬೇವನ್ನು ಸ್ವಚ್ಛಂಗೆ ತೊಳ್ಕೊಂಬಿಡೋಣ. ಧೂಳ ಹೊಲಸು ಏನಾರು ಇತ್ತಂದ್ರೆ ಸ್ವಚ್ಛಾಗಿ ಬಿಡ್ತೈತಿ. ಆಮೇಲೆ ನಮ್ಮ ಆರೋಗ್ಯ ಭಾಳ ಚಲೋ ಇರಬೇಕಂತಂದ್ರೆ ನಮ್ಮದು ಊಟ ಅದೇ ರೀತಿ ಇರಬೇಕು ರೀ. ಊಟದ ತಾಟ್ ಒಳಗೆ ಪಚ್ಚಡಿಗಳು, ಚಟ್ನಿಗಳು ಖಾಯಂ ತಿಂತಿರ್ತಿರ್ಬೇಕು ನಾವು. ಅದರಿಂದ ಏನಾಗ್ತೈತಿ, ಅದನ್ನು ಜಾಸ್ತಿ ಬೇಯಿಸಿರಂಗಿಲ್ಲ, ಹಸಿದ ಹೋಗ್ತಿರ್ತೈತಿ. ಕರಿಬೇವು ಹಸಿದ ಹೋಗ್ತೈತಿ, ಕೊತ್ತಂಬರಿ ಹಸಿದ ಹೋಗ್ತೈತಿ. ಇದರಿಂದ ನಮ್ಮದು ಇಮ್ಯುನಿಟಿ ಸ್ಟ್ರಾಂಗ್ ಆಗ್ತೈತಿ, ಡೈಜೆಷನಿಗೆ ಹೆಲ್ಪ್ ಆಗ್ತೈತಿ. ಒಂದಲ್ಲ 108 ಬೆನಿಫಿಟ್ಸ್ ಇದಾವ್ರಿ ಇದ್ರವ. ಮೊದಲಿಗೆ ನಾನು ಕರಿಬೇವನ್ನ ಸ್ವಚ್ಛನ ತೊಳ್ಕೊಂಡು ಅದನ್ನು ನೀರಿನ ಅಂಶ ಎಲ್ಲ ತೆಗೆದೆ, ಸ್ವಲ್ಪ ಒಣಗಿಸ್ಕೊಂಡೆ ನೆರಳೊಳಗನ ಅಥವಾ ಅರ್ಬಿ ಅಂತ ಈ ರೀತಿ ಒರೆಸ್ಕೋರಿ. ಈಗ ನೀರಿನ ಅಂಶ ಉಳಿತಂತಂದ್ರೆ ಭಾಳ ದಿನ ಬಾಳ್ಕಿ ಬರೋಂಗಿಲ್ಲ ಚಟ್ನಿ. ನಂತರ ಒಂದು ತವಾದಾಗ ನಾನು ಕೊಬ್ಬರಿನ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋತೀನಿ. ಇದರಿಂದ ಏನಾಗ್ತೈತಿ, ಇದು ಜಲ್ದಿ ಪೌಡ್ರ್ ಆಗಿಬಿಡ್ತೈತಿ, ಮತ್ತು ಇದ್ರದ್ದು ಎಣ್ಣೆ ಅಂಶ ಚಲೋ ಬಿಟ್ಕೋತೈತೆ ಚಟ್ನಿ ಒಳಗೆ. ನೋಡಿರಿ, ಸ್ವಲ್ಪ ಕೆಂಪಾದ್ರೆ ಸಾಕು. ಇವು ಕೊಬ್ಬರಿನ ನಾನು ಬೇರೆದಕ್ಕೆ ಉಪಯೋಗ ಮಾಡಿದ್ದೆ, ಹಿಂಗೆ ಉಳಿದಿದ್ವು ತುರ್ದು, ಹಿಂಗಾಗಿ ಅದನ್ನು ಯೂಸ್ ಮಾಡಾಕತ್ತೀನಿ. ನೀವು ಬೇಕಾದ್ರೆ ಸಣ್ಣಗೆ ಹೆಚ್ಚಿನೂ ಹಾಕೋಬಹುದು ಅಥವಾ ತುರ್ದೂ ಹಾಕೋಬಹುದು. ಖರೀ ಒಣ ಕೊಬ್ಬರಿನ ಹಾಕೋರಿ. ಆಮೇಲೆ ಈ ಕರಿಬೇವು ಚಟ್ನಿನ ಭಾಳ ಟೈಪ್ ಮಾಡ್ತಾರೆ. ಒಣ ಕೊಬ್ಬರಿ ಹಾಕಿ ಮಾಡ್ತಾರೆ, ಶೇಂಗಾ ಹಾಕಿ ಮಾಡ್ತಾರೆ, ಆಮೇಲೆ ಕಡ್ಲಿ ಬಳಿ ಹಾಕಿ ಮಾಡ್ತಾರೆ. ಎಲ್ಲದ್ರದ್ದು ಟೇಸ್ಟ್ ಬೇರೆ ಬೇರೆ ಆಗ್ತೈತಿ. ಇದು ನಮ್ಮನೆ ಟೇಸ್ಟ್, ಇದನ್ನು ಸಹ ಟ್ರೈ ಮಾಡಿ ನೋಡ್ರಿ. ಈಗ ಅದ ತವ ಬಿಸಿ ಐತಿ, ಅದ್ರ ಮ್ಯಾಗ ನಾನು ಕರಿಬೇವನ್ನ ಹುರ್ಕೊಳಾಕತ್ತೀನಿ. ಎಲ್ಲಿ ಮಟ್ಟ ಹುರ್ಕೋಬೇಕು ಅಂತಂದ್ರೆ ಅದು ಕರಿಬೇವು ಕುರುಮ್ ಕುರುಮ್ ಅಂತಿರ್ಬೇಕು ನೋಡ್ರಿ. ಅಂದರೆ ಈ ರೀತಿ ಒತ್ತಿದ್ರೆ ಮುರಿದು ಬಿಡ್ಬೇಕದು, ಅಲ್ಲಿ ಮಟ್ಟ ನಾವು ಇದನ್ನು ಹುರ್ಕೋಬೇಕು. ಹುರಿಯೋದ್ರಿಂದ ಏನಾಗ್ತೈತಿ, ಕರಿಬೇವು ಒಳಗಿದ್ದ ನೀರಿನ ಅಂಶ ಹೋಗಿ ಅದು ನಮಗೆ ಪೌಡ್ರ್ ಮಾಡೋಕ್ಕೆ ಸರಳ ಆಗ್ತೈತಿ. ನೀವು ಹಸಿದ ಮಾಡಿದ್ರಂದ್ರೆ ಹಸಿ ಚಟ್ನಿ ಆಗ್ತೈತಿ, ಒಣ ಪುಡಿ ಆಗಂಗಿಲ್ಲ. ಈಗ ನೋಡ್ರಿ, ನಮ್ದು ಕರಿಬೇವು ರೆಡಿ ಆಗೈತಿ. ಅಂದಂಗೆ ಲೋ ಫ್ಲೇಮ್ನಾಗ ಇದನ್ನು ಹುರಿಬೇಕು, ಮತ್ತು ಜಲ್ದಿ ಹುರ್ಕೊಂಡ್ಬಿಡ್ತೈತಿ, ಇದು ಭಾಳ ಹೊತ್ತು ತೊಗೊಳಂಗಿಲ್ಲ. ಈಗ ಎಲ್ಲನೂ ರೆಡಿಯಾಗೈತಿ. ಇದಕ್ಕೆ ಮ್ಯಾ ಕೊತ್ತಂಬರಿ, ಬೆಳ್ಳುಳ್ಳಿ ಅಗಲಿ ಏನು ತೋರಿಸಲ್ಲ ನಿಮ್ಮ ಪ್ಲೇಟ್ನಾಗ, ಅವನ್ನೆಲ್ಲ ಹಾಕ್ಕೊಂಡು ಇದನ್ನು ನೀಟಾಗಿ ಪೌಡ್ರ್ ಫಾರ್ಮ್ನಾಗ ರುಬ್ಕೊಂಬಿಡೋಣ. ಪೂರಾ ಪೌಡ್ರ್ ಮಾಡಿರಿ, ಒಟ್ಟು ನಮಗೆ ಕೊಬ್ಬರಿ ಅಂಶ ಆಗಲಿ, ಕರಿಬೇವು ಅಂಶ ಆಗಲಿ ಸಪ್ರೇಟ್ಲಿ ಏನೂ ಸಿಗಬಾರ್ದು ಆ ರೀತಿ. ಆಮೇಲೆ ಇದಕ್ಕೆ ಖಾರ ಪುಡಿ ನಾನು ಇಷ್ಟು ಹಾಕೊಳಾಗ್ತೀನಿ. ಜಾಸ್ತಿ ಖಾರನೂ ಆಗಬಾರ್ದು, ಕರೆಕ್ಟ್ ರುಚಿ ಆಗಬೇಕು, ಆ ರೀತಿ ಹಾಕೋರಿ. ಮತ್ತು ಉಪ್ಪಿನ ಪ್ರಮಾಣವೂ ಒಮ್ಮಕ್ಕಲೇ ಹಾಕೊಳಕ್ಕೆ ಹೋಗ್ಬೇಡ್ರಿ, ಟೇಸ್ಟ್ ಮಾಡಿ ನಾವು ಹಾಕೋಬಹುದು. ಈಗ ನಮ್ಮ ಚಟ್ನಿನ ರುಬ್ಕೊಂಬರೋಣ. ಆಹಾ, ಘಮ ಘಮ ಅನ್ನತೈತಿ, ಕರಿಬೇವು ಚಟ್ನಿ ರೆಡಿ ಆಗೈತಿ. ಇದನ್ನು ಮೊಸರನ್ನ ಜೊತೆನೂ ತಿನ್ಬಹುದು ನೀವು, ಅಗದೇ ರುಚಿ ಆಗ್ತೈತಿ. ನೋಡಿದ್ರಲ್ಲ ಈ ಟೇಸ್ಟಿ ಕರಿಬೇವು ಚಟ್ನಿ ಮಾಡೋದು ಹೆಂಗಂತೇಳಿ, ನಮ್ಮ ಅದು ಉತ್ತರ ಕರ್ನಾಟಕ ಸ್ಟೈಲ್ ಒಳಗೆ. ನೀವು ಇದನ್ನು ಟ್ರೈ ಮಾಡಿ ನೋಡ್ರಿ, ಹೆಂಗಾಗೈತೆ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ನಮ್ಮ ಭಾಷೆ ನಮ್ಮ ಅಡುಗೆ ಚಾನಲ್ಗೆ ಹೊಸದನ್ನು ಸಬ್ಸ್ಕ್ರೈಬ್ ಮಾಡಿರಿ, ನಮ್ಗೆ ಇನ್ಸ್ಟಾಗ್ರಾಮ್ ಒಳಗೂ ಫಾಲೋ ಮಾಡಿರಿ. ಹಂಗೆ ಈ ವಿಡಿಯೋಸ್ ಇರ್ತಂದ್ರೆ ಲೈಕ್ ಮಾಡಲಾರ್ದ ಹೋಗ್ಬೇಡ್ರಿ.